ಕಾಂಗ್ರೆಸ್ಗೆ ಶಾಕ್ ನೀಡಲು ಆಕಾಂಕ್ಷಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಿಕ್ಕೋಡಿಯ ಎರಡು ಕ್ಷೇತ್ರದಲ್ಲಿ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಕಾಂಗ್ರೆಸ್ ವರಿಷ್ಠರಿಗೆ ತಲೆನೋವಾಗಿದೆ. ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅಥಣಿಯಲ್ಲಿ ಸಿದ್ದು ಡಿಕೆಶಿ ಬೆಂಬಲಿಗರ ಮಧ್ಯೆ ಫೈಟ್ ನಡೀತಾ ಇದೆ. ಗಜಾನನ ಮಂಗಸೂಳಿ ಧರೆಪ್ಪ ಟಕ್ಕನ್ನನವರ್ ನಡುವೆ ಪೈಪೋಟಿ ಇದೆ. ಟಿಕೆಟ್ಗಾಗಿ ಭಾರಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಆಕಾಂಕ್ಷಿಗಳು. ಇಬ್ಬರಿಂದ ಈಗಾಗಲೇ ಕ್ಷೇತ್ರದಲ್ಲಿ ಭರ್ಜರಿಯಾದಂತಹ ಪ್ರಚಾರ ಸಹ ನಡೀತಾ ಇದೆ. ರಾಯಭಾಗ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಟಿಕೆಟ್ಗಾಗಿ ಜಿದ್ದಾಜಿದ್ದು. ಮಹಾವೀರ್ ಮೋಹಿತೆ ಹಾಗೂ ಶಂಭು ಕಲ್ಲೋಳ್ಕರ್ ಮಧ್ಯೆ ಫೈಟ್ ಇದೆ. ಸತೀಶ್ ಜಾರಕಿಹೊಳಿ ಆಪ್ತ ಮಹಾವೀರ್ ಮೋಹಿತೆ ಹೈಕಮಾಂಡ್ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಶಂಭು ಕಲ್ಲೋಳ್ಕರ್ ಟಿಕೆಟ್ ಪಡೆಯೋದಕ್ಕೆ ಆಕಾಂಕ್ಷಿಗಳಿಂದ ತೀವ್ರವಾದಂತಹ ಪೈಪೋಟಿ ಕಂಡಿದೆ. ಟಿಕೆಟ್ ಸಿಗದೇ ಇದ್ರೆ ಎರಡೂ ಕ್ಷೇತ್ರದಲ್ಲೂ ಬಂಡಾಯದ ಬಿಸಿ ಎದುರಿಸಬೇಕಾಗತ್ತೆ ಕಾಂಗ್ರೆಸ್. ಕಾಂಗ್ರೆಸ್ ವರಿಷ್ಠರಿಗೆ ಹೀಗಾಗಿ ತಲೆನೋವಾಗಿ ಪರಿಣಮಿಸ್ತಾ ಇದೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಈ ಪೈಪೋಟಿ. ಅಥಣಿಯಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಬೆಂಬಲಿಗರ ಮಧ್ಯೆ ಫೈಟ್ ನಡೀತಾ ಇದೆ. ಗಜಾನನ ಮಂಗಸೂಳಿ ಧರೆಪ್ಪ ಟಕ್ಕನ್ನನ್ ಅವರ್ ನಡುವೆ ಪೈಪೋಟಿ ಇದೆ. ಟಿಕೆಟ್ಗಾಗಿ ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಆಕಾಂಕ್ಷಿಗಳು. ಈಗಾಗಲೇ ಭರ್ಜರಿಯಾಗಿ ಪ್ರಚಾರವನ್ನ ಸಹ ಮಾಡ್ತಾ ಇದ್ದಾರೆ. ರಾಯಭಾಗ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಟಿಕೆಟ್ಗಾಗಿ ಜಿದ್ದಾಜಿದ್ದು. ಹೀಗಾಗಿ ಕಾಂಗ್ರೆಸ್ನ ವರಿಷ್ಠರಿಗೆ ಈ ಕ್ಷೇತ್ರಗಳು ದೊಡ್ಡ ತಲೆನೋವಾಗಿದೆ. ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದೇ ದೊಡ್ಡ ಚಾಲೆಂಜ್ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಚಿಕ್ಕೋಡಿಯ ಎರಡು ಕ್ಷೇತ್ರದಲ್ಲಿ ಬಂಡಾಯದ ಬೌಟ್ ಕಾಂಗ್ರೆಸ್ನ ವರಿಷ್ಠರಿಗೆ ಹೀಗಾಗಿನೇ ತಲೆನೋವಾಗಿದೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಈ ಬಡಿದಾಟ. ಸಾಕಷ್ಟು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಜೊತೆ ಜೊತೆಗೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಈ ಪೈಪೋಟಿಯಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಟಿಕೆಟ್ನ ಹಂಚಿಕೆ ವಿಚಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.